ಮಳೆಗೆ ನಲುಗಿ ಹೋಯಿತು ದೇವರನಾಡು ಕೇರಳ ಇಪ್ಪತ್ತಾರಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅನೇಕ ಕಡೆ ಭೂಕುಸಿತಗಳು ಉಂಟಾಗಿವೆ ಇನ್ನು ಹಲವಾರು ಜನ ಕಣ್ಮರೆಯಾಗಿದ್ದಾರೆ ವಾಯುಭಾರ ಕುಸಿತದಿಂದ ಕಳೆದ ಕೆಲವು ದಿನಗಳಿಂದ ಕೇರಳದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಇಪ್ಪತ್ತಾರು ಮಂದಿ ಮೃತಪಟ್ಟಿತ್ತು ಅದರಲ್ಲಿ ಒಂಬತ್ತು ಮಕ್ಕಳು ಸೇರಿದ್ದಾರೆ ಕೇರಳದಲ್ಲಿ ಸುರಿಯುತ್ತಿರುವ ಈ ಮಳೆ ಎರಡು ಸಾವಿರದ ಹದಿನೆಂಟರ ಪ್ರವಾಹ ಪರಿಸ್ಥಿತಿಯನ್ನ ಮತ್ತೆ ನೆನಪಿಸ್ತಾ ಇದೆ ಈಗಾಗಲೇ ಬುಧವಾರದಿಂದ ಮತ್ತಷ್ಟು ಧಾರಾಕಾರ ಮಳೆ ರಾಜ್ಯಾದ್ಯಂತ ಸುರಿಯಬಹುದೆಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದ್ದು ಕೇರಳದ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸಿದೆ ಕೊಟ್ಟಾಯಂ ಜಿಲ್ಲೆಯಲ್ಲಿ ಹದಿಮೂರು ಮಂದಿ ಮೃತಪಟ್ಟಿದ್ದು ಅವರಲ್ಲಿ ಹನ್ನೆರಡು ಮಂದಿ ಕೊಟ್ಟಿಕಲ್ ಪಂಚಾಯತ್ ವಲಯವೊಂದರಲ್ಲಿಯೇ ಜನರಾಗಿದ್ದಾರೆ ಮೊನ್ನೆ ಶನಿವಾರ ಸಂಭವಿಸಿದ ಭೂಕುಸಿತದಲ್ಲಿ ಹತ್ತು ಮಂದಿ ಮೃತಪಟ್ಟಿದ್ದರೆ ಮತ್ತಿಬ್ಬರು ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದಾರೆ ಭೂಕುಸಿತದಿಂದ ಮಣ್ಣಿನ ಅವಶೇಷಗಳಡಿ ಸಿಕ್ಕಿ ಹಾಕಿಕೊಂಡವರ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಕೂವಪಲ್ಲಿ ಜಿಲ್ಲೆಯ ಪ್ರವಾಹ ನೀರಿನಲ್ಲಿ ಮತ್ತೊಬ್ಬ ವ್ಯಕ್ತಿ ಕುಚ್ಚಿ ಹೋಗಿದ್ದಾನೆ ಪರಸ್ಪರ ಕೈಡಿದ ಸ್ಥಿತಿಯಲ್ಲಿ ಮೂರು ಮಕ್ಕಳು ಹಾಗೂ ಮಗುವನ್ನು ತಾಯಿ ತಬ್ಬಿಕೊಂಡಿರುವ ಸ್ಥಿತಿ ಶವಗಳು ಪತ್ತೆಯಾಗಿದ್ದು ದಾರುಣವಾಗಿ ಕಾಣ್ತಾ ಇವೆ ಅದೇ ರೀತಿಯಾಗಿ ಎಲ್ಲೆಡೆ ಪ್ರವಾಹ ಪೀಡಿತರ ಪ್ರದೇಶಗಳಲ್ಲಿ ಸಹಕಾರ ಕಾರ್ಯ ನಡೀತಾ ಇದೆ ಆದರೂ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೇವೆ ಮನೆ ಕಣ್ಮುಂದೆನೆ ದರಾಶಾಯಿ ಆಗ್ತಾ ಇದೆ ನೀರು ಪಾಲಾಗ್ತಿರುವಂತಹ ದೃಶ್ಯ ಬಹಳಷ್ಟು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಇನ್ನು ಬುಧವಾರದಿಂದ ಮತ್ತೆ ಮಂದೆ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಕೇರಳ ರಾಜ್ಯದಲ್ಲಿ ಬಹಳಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗ್ತಿದೆ ಆದರೆ ಪ್ರಾಕೃತಿಕ ವಿಕೋಪದ ಎದುರು ಜನರೇನು ಅಲ್ಲ ಅನ್ನೋದನ್ನು ಪ್ರಕೃತಿ ಸಾಬೀತು ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಂತಹ ಶತಮಾನ ಕಂಡರಿಯದಂತಹ ಭೀಕರ ಪ್ರವಾಹದ ಬಳಿಕ ಇದೀಗ ಮತ್ತೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ಪ್ರವಾಹ ಉಂಟಾಗಿದೆ ಶಬರಿಮಲೆಯ ಪಂಪಾ ನದಿ ಉಕ್ಕಿ ಹರಿತಾ ಇದೆ ಈಗಾಗಲೇ ರಾಜ್ಯದ ಎಲ್ಲ ಅಣೆಗಟ್ಟುಗಳ ಗೇಟ್ಗಳನ್ನು ತೆರೆಯಲಾಗಿದೆ ಆದ್ದರಿಂದ ಶಬರಿಮಲೆಗೆ ಹೋದವ್ರಿಗೆ ಕೂಡ ಅಲ್ಲಿ ಆತಂಕದ ಪರಿಸ್ಥಿತಿ ಉಂಟಾಗಿದೆ ಈಗಾಗಲೇ ಪ್ರವಾಸಿಗರಿಗೆ ಎಲ್ಲ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಆದರೆ ಪಂಪಾ ನದಿ ಉಕ್ಕಿ ಹರಿತಾ ಇರುವುದರಿಂದ ಸುತ್ತಮುತ್ತಲಿನ ಹಳ್ಳಿಯಲ್ಲೂ ಕೂಡ ನೀರು ತುಂಬಿ ಹೋಗಿದೆ ಇದು ನಿನ್ನ ಮೊನ್ನೆಯ ದೃಶ್ಯಗಳು ನಾವು ನೋಡ್ತಾ ಇರುವಂಥ ಬಸ್ಸನ್ನು ಜನ ಎಳಿತಾ ಇದ್ದಾರೆ ಅದು ಪ್ರವಾಹದಲ್ಲಿ ಸಿಲುಗಿತ್ತು ಅದರಲ್ಲೂ ಒಂದಷ್ಟು ಜನ ಇದ್ದರು ಹೇಗೋ ಅಪಾಯದಿಂದ ಪಾರಾಗಿದ್ದಾರೆ ಆದರೆ ಒಟ್ಟಾಗಿ ಇದುವರೆಗೆ ಇಪ್ಪತ್ತ ಆರು ಮಂದಿ ಸಾವನ್ನಪ್ಪಿರುವುದು ವರದಿಯಾಗಿದೆ ಇನ್ನೆಷ್ಟು ಜನ ಲೆಕ್ಕಕ್ಕೆ ಸಿಗದೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ದೇವರ ನಾಡು ಬಹಳಷ್ಟು ಆತಂಕ ಸ್ಥಿತಿಯಲ್ಲಿದೆ ದೇವರು ಮುನಿಸಿಕೊಂಡಂತೆ ಕಾಣ್ತಾ ಇದೆ ಕೇರಳ